ಬ್ಯಾಕ್ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಬೆಂಗಳೂರಿನಲ್ಲೂ ಕೂಡ ಟಫ್ ರೂಲ್ಸ್ ಜಾರಿಯಲ್ಲಿದೆ, ಆದರೆ ಜನ ಮಾತ್ರ ಎಚ್ಚೆತ್ಕೊಳ್ತಿಲ್ಲ. ಅದು ಮಾರ್ಕೆಟ್ ಆಗಿರಲಿ, ಮೆಜೆಸ್ಟಿಕ್ ಆಗಲಿ, ಜನವೋ ಜನ. ನನ್ನ ಸಹೋದ್ಯೋಗಿ ಗಂಗಾ ಧ್ರುವಾಗಟ್ಟ ಮೆಜೆಸ್ಟಿಕ್ ಹೋದ್ರು, ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೀವು ನೋಡಿ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ನಲ್ಲಿದ್ದೇವೆ. ಎಲ್ಲರೂ ಕೂಡ ಸಂಚಾರಿ ಒಂದು ಮಾರ್ಗ ಆಗಿರುವಂತದ್ದು, ಎಲ್ಲರೂ ಕೂಡ ಸಾರಿಗೆಯನ್ನ ಬಳಸುವಂತದ್ದಾಗಿರ್ಬೋದು. ಆದ್ರೆ ಈ ಭಾಗದಲ್ಲಿ ಈಗ ಮಾಸ್ಕ್ ಗಳನ್ನ ಜನಸಂದ ಏನು ಓಡಾಡ್ತಾ ಇದ್ದಾರೆ, ಯಾರು ಕೂಡ ಮಾಸ್ಕ್ ಅನ್ನ ಬಳಕೆ ಮಾಡ್ತಾ ಇಲ್ಲ. ನಾವೀಗ ನಿಮ್ಮ ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ, ಇಲ್ಲಿ ಅತಿ ಹೆಚ್ಚು BMTCಯ ಜನಸಂದಣಿ ಏನಿದೆ, ಓಡಾಡುವಂತಹ ಪ್ರಯಾಣಿಕರೇನಿದ್ದಾರೆ, ಯಾರು ಕೂಡ ಸರಿಯಾದಂತಹ ಮಾಸ್ಕ್ ಗಳನ್ನ ಬಳಕೆ ಮಾಡ್ತಾ ಇಲ್ಲ. ಅತಿ ಹೆಚ್ಚು ನೋಡಬಹುದು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು, ಯಾರು ಕೂಡ ಸರಿಯಾಗಿ ಮಾಸ್ಕ್ ಗಳನ್ನ ಬಳಕೆ ಮಾಡ್ಕೊಳ್ತಾ ಇಲ್ಲ. ಹಾಕಿದ್ರು ಕೂಡ ಕೇವಲ ನಾಮಕ ವ್ಯವಸ್ಥೆಗೆ ಹಾಕೊಂಡು ಓಡಾಡುವಂತದ್ದು. ಇದಲ್ಲದೆ ಬೆಂಗಳೂರಿನಲ್ಲಿ ಅತಿ ಈಗೆಂದ್ರೆ BMTCಯ ಬಸ್ ನಿಲ್ದಾಣದಲ್ಲಿ ಅತಿ ಹೆಚ್ಚು BMTC ಸಂಚಾರ ಇರುವಂತದ್ದು. ಅದರಲ್ಲೇ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಏನು ಮಾಸ್ಕ್ ಗಳನ್ನ ಹಾಕೊಳ್ಳದೆ ಇರುವಂತದ್ದಾಗಿರ್ಬೋದು, ಸಾಮಾಜಿಕ ಅಂತರ ಇಲ್ಲದಾಗಿರ್ಬೋದು, ಅವೆಲ್ಲ ಕೂಡ ಕಂಡು ಬರ್ತಾ ಇದಾವೆ. ಇಲ್ಲಿ ಕೂಡ ನೋಡಬಹುದು ದೃಶ್ಯಾವಳಿಯಲ್ಲಿ ಯಾರು ಕೂಡ ಸರಿಯಾಗಿ ಮಾಸ್ಕ್ ಗಳನ್ನ ಮಾಡದೆ ಜೊತೆಯಲ್ಲಿ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಸದ್ಯ ಅವರನ್ನೇ ಮಾತಾಡ್ತೀನಿ, ಯಾಕೆ ಮಾಸ್ಕ್ ಗಳನ್ನ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಅವರನ್ನ ನೋಡೋಣ. ಈಗ ಕ್ಯಾಮ್ರಾ ನೋಡಿದ ತಕ್ಷಣ ಮಾಸ್ಕ್ ಬಗ್ಗೆ ನಿಮ್ಗೆ ಅರಿವಿಲ್ಲ ಮೇಡಮ್? ನಿಮ್ಗೆ ಸರ್ ಪ್ಲೀಸ್. ಎಸ್ ಅಂದ್ರೆ ಅವ್ರು ಮಾಸ್ಕ್ ಗಳನ್ನ ಮಾತಾಡಿಸ ಸಂದರ್ಭದಲ್ಲಿ ಕ್ಯಾಮ್ರಾ ನೋಡಿ ಹೊರಗುವಂತದ್ದು, ಯಾಕಂದ್ರೆ ಇಬ್ರು ಯುವತಿಯರು ಕೂಡ ಅಲ್ಲಿ ಜೊತೆಯಲ್ಲೇ ಓಡಾಡ್ತಾ ಇದ್ರು. ಆದ್ರೆ ಕೇವಲ ಇಲ್ಲಿ ಏನು ವ್ಯಾಪಾರಸ್ಥರಾಗಿ ಮಾತಾಡೋದಾಗಿರ್ಬೋದು, ಪ್ರಯಾಣಿಕರಾಗಿರ್ಬೋದು, ಮತ್ತೆ ಯಾರು ಕೂಡ ಸರಿಯಾಗಿ ಮಾಸ್ಕ್ ಗಳನ್ನ ಬಳಕೆಯನ್ನ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ BBMPಯ ಅಧಿಕಾರಿಗಳೇನಿದ್ದಾರೆ, BBMPಯ ಸಿಬ್ಬಂದಿ ಏನಿದ್ದಾರೆ, ಮಾರ್ಷಲ್ ಗಳೇನಿದ್ದಾರೆ, ಅವ್ರ್ಯಾರು ಕೂಡ ಒಂದು ಜನನಿಟ್ಟಿನ ಪ್ರದೇಶದಲ್ಲಿ ಈ ನಿಟ್ಟಿನಲ್ಲಿ ಅವರಿಗೆ ಒಂದು ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಯಾರು ಸಹ ಮಾಡ್ತಾ ಇಲ್ಲ. ಮಾಸ್ಕ್ ಗಳನ್ನ ಹಾಕೊಂಡಿದ್ರು ಕೂಡ ಸರಿಯಾಗಿ ಅದನ್ನ ಬಳಕೆ ಮಾಡುವಂತದ್ದು ಅಭಿಯಾನ ಆಗ್ತಿಲ್ಲ. ಕೇವಲ ಎಲ್ಲೋ ಒಂದು ಕಡೆ ಏನು ಮಾರ್ಷಲ್ ಗಳನ್ನ ಒಂದಿಬ್ಬರನ್ನ ನಿಯೋಜನೆಯನ್ನ ಮಾಡಿದ್ದಾರೆ ಹೊರತು, ಅಲ್ಲಿ BMTCಯ ಒಂದು ಬಸ್ ನಿಲ್ದಾಣ ಆಗಿರ್ಬೋದು, KSRTC ಒಂದು ಬಸ್ ನಿಲ್ದಾಣ ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ಹೆಚ್ಚು ಜನರನ್ನ ಹಾಕಬೇಕು, ಮಾರ್ಷಲ್ ಗಳನ್ನ ನಿಯೋಜನೆ ಮಾಡಬೇಕು, ಅವನು ಜಾಗೃತಿಯನ್ನ ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿ ಇದುವರೆಗೂ ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಸದ್ಯ ಈಗ ಏನು BBMPಯ ಅಧಿಕಾರಿಗಳು ಮತ್ತೆ ಸರ್ಕಾರ ಕೇವಲ ಮಾರ್ಗಸೂಚಿಗಳನ್ನ ಮಾತ್ರ ಮಾಡುವಂತದ್ದಲ್ಲ, ಅವರು ಈ ಒಂದು ನಿಟ್ಟಿನಲ್ಲಿ ಒಂದು ಮೊದಲು ಜಾಗೃತಿಯನ್ನ ಮೂಡಿಸುವಂತದ್ದಾಗಿರ್ಬೇಕು, ಮೊದಲು ಯಾವ ರೀತಿ ಕಟ್ಟುನಿಟ್ಟಿನ ಆ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ರು, ಆ ರೂಲ್ಸ್ ಅನ್ನ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಮಾಡಬೇಕಾಗಿರುತ್ತೆ. ಸದ್ಯ BBMPಯ ಅಧಿಕಾರಿಗಳಾಗಿರ್ಬೋದು, ಸದ್ಯ ಎಲ್ಲ ಕೂಡ ಈ BBMPಯ ಅಧಿಕಾರಿಗಳೇನಿದ್ದಾರೆ, ಸದ್ಯ ಈ ಮೊದಲು BMTC ಬಸ್ ನಿಲ್ದಾಣ ಆಗಿರ್ಬೋದು, KSRTCಯ ಬಸ್ ನಿಲ್ದಾಣ ಆಗಿರ್ಬೋದು, ಈ ಒಂದು ಪ್ರದೇಶಗಳಲ್ಲಿ ಮೊದಲು ಜಾಗೃತಿಯನ್ನ ಮೂಡಿಸಿ ಹೆಚ್ಚು BBMPಯ ಸಿಬ್ಬಂದಿಯನ್ನ ಮತ್ತೆ KSRTCಯ ಸಿಬ್ಬಂದಿಗಳಲ್ಲಿ ಏನಿರ್ತಾರೋ, ಮೊದಲು ಏನು ನೌಕರರಿದಾರೋ ಅವರೆಲ್ಲರೂ ಕೂಡ ಜಾಗೃತಿಯನ್ನ ಮೂಡಿಸಲು ಬಸ್ ಅನ್ನ ಹತ್ತುವಂತ ಸಂದರ್ಭಗಳಲ್ಲಾಗಿರ್ಬೋದು, ಯಾರು ಇಳಿತಾರೋ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಮತ್ತೆ ಸಾಮಾಜಿಕ ಅಂತರದಲ್ಲಿ ಇವೆಲ್ಲ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಸದ್ಯ ಈ ದಂಡವನ್ನ ವಿಧಿಸುವಂತರಾಗಿರ್ಬೋದು, ಕೇವಲ ಎಲ್ಲೋ ಒಂದು ರಸ್ತೆಗಳಲ್ಲಿ ಮಾತ್ರ ಮಾರ್ಷಲ್ ಗಳನ್ನ ನಿಯೋಜನೆ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ನೂರ್ ತೋಚೆ ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು.